ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವು ಗ್ಯಾರಂಟಿಗಳ ಮೇಲೆ ಹೆಚ್ಚು ಚುನಾವಣೆ ಫೋಕಸ್ ಮಾಡ್ತಾ ಇದ್ದಾರೆ ಸರ್, ಅವರು ಮೋದಿ ಗ್ಯಾರಂಟಿ ಅಂತ ಹೊಸ ಕಾನ್ಸೆಪ್ಟ್ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಏನು ಹೊಸ ಕಾನ್ಸೆಪ್ಟ್? ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಅಂತ ಹೇಳಿ, ಮೋದಿ ಗ್ಯಾರಂಟಿ ಮುಂದೆ ನಿಮ್ಮ ಗ್ಯಾರಂಟಿ ವರ್ಕೌಟ್ ಆಗುತ್ತಾ ಅಂತ. ವಿಧಾನಸಭಾ ಚುನಾವಣೆಯಲ್ಲಂತೂ ನೀವು ಯಶಸ್ವಿಯಾಗಿ ಏನು ಗ್ಯಾರಂಟಿ ಹೇಳಿದ್ದಾರೆ ಅವರು? ಏನು ಗ್ಯಾರಂಟಿ ಅವರು? ನಾವು ಯುವಕರಿಗೆ ಉದ್ಯೋಗ ಎಲ್ಲಿ ಕೊಟ್ಟಿದ್ರು ಅಲ್ಲ ಕೊಡ್ತೀವಿ ಅಂತ ಮುಂದೆ. ಈಗ 10 ವರ್ಷ ಆಯ್ತಲ್ಲ ಕೊಡ್ಲಿಲ್ವ? ಮಹಿಳೆಯರಿಗೆ ಭದ್ರತೆ, ದೇಶದ ಸುಭ, ದೇಶಕ್ಕೆ ಭದ್ರತೆ. ಏನು ದೇಶದ ಭದ್ರತೆ? ಸಿ, ಇವತ್ತಿನವ್ರಿಗೆ ಯಾವ ಭದ್ರತೆನೂ ಕೊಟ್ಟಿಲ್ಲ. ಇವತ್ತು ಅವ್ರು ಏನೇನು ಭರವಸೆಗಳು ಕೊಟ್ಟಿದ್ರು 2014 ಯಾವ್ದಾದ್ರು ಭರವಸೆಗಳು ಈಡೇರಿಸಿದಾರ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿದ್ರ? ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸಿದ್ರ? ಯಾವತ್ತಾರು ನರೇಂದ್ರ ಮೋದಿಯವರು ಜನರ ಸಮಸ್ಯೆಗಳು, ರೈತರ ಸಮಸ್ಯೆಗಳ ಬಗ್ಗೆ, ಬಡವರ ಸಮಸ್ಯೆಗಳ ಬಗ್ಗೆ, ಹಿಂದುಳಿದವ್ರ ಸಮಸ್ಯೆಗಳ ಬಗ್ಗೆ ಮಾತಾಡಿದಾರೆ? ಅಂದರೆ ಲಾಸ್ಟ್ 10 ಇಯರ್ಸ್ ಹಂಗಾದ್ರೆ ಮೋದಿ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ? ನನ್ನ ಪ್ರಕಾರ ಏನು ಮಾಡಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದ್ರ? ಅಚ್ಚೇ ದಿನ ಆಯೋಗ ಅಂತಂದ್ರು ಬಂತ. 15 ಲಕ್ಷ ವಿದೇಶದಲ್ಲಿರ್ತಕ್ಕಂಥದ್ದು ತಂದು ಎಲ್ಲ ಎಲ್ರಿಗೂ 15 ಲಕ್ಷ ಹಂಚಿಬಿಡ್ತೀನಿ ಅಂತ ಮಾಡಿದ್ರ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರು ತಲಾದಾಯ ಹೆಚ್ಚಿಗೆ ಮಾಡಿದೀವಿ ಅಂತಾರಲ್ಲ, ಎಲ್ಲಿದೆ ತಲಾದಾಯ? ಕಳೆದ 10 ವರ್ಷದಲ್ಲಿ 70 ವರ್ಷದಲ್ಲಿ ಆಗದೇ ಇರೋ ತಲಾದಾಯ ಅಷ್ಟು ನಾವು ಹೆಚ್ಚಿಗೆ ಮಾಡಿದೀವಿ ಅಂತಾರೆ. ತೋರಿಸ್ಲಿ, ಅದನ್ನ ಅಂಕಿಅಂಶಗಳ ಮೂಲಕ ತೋರಿಸ್ಲಿ. ಸುಮ್ಮನೆ ಹೇಳಿದ್ರೆ ಅದನ್ನ ಯಾರು ನಂಬ್ತಾರೆ? ತಲಾದಾಯ ಜಾಸ್ತಿ ಮಾಡ್ಬಿಟ್ಟಿದ್ದೀವಿ ಅಂತ ಎಲ್ಲ ಆಗಿದೆ? ಸಿ, ದೇಶದ ಸಾಲ ಗೊತ್ತಾ ನಿಮಗೆ? ನರೇಂದ್ರ ಮೋದಿ ಸುಮಾರು 54 ಲಕ್ಷ ಕೋಟಿ ಇತ್ತು ಸಾಲ ನರೇಂದ್ರ ಮೋದಿ ಬಂತ. ಈಗ ಎಷ್ಟಿದೆ ಗೊತ್ತಾ? 183 ಲಕ್ಷ ಕೋಟಿ ಸಾಲ ಮಾಡಿದ್ರು ದೇಶದ. ಇದು ದೊಡ್ಡ ಅಚೀವ್ಮೆಂಟಾ? ನಿಮ್ಮ ಸರ್ಕಾರದ ಸಾಧನೆಗಳನ್ನ ನಿಮ್ಮಷ್ಟೇ ಫೋರ್ಸ್ ಆಗಿ, ನಿಮ್ಮಷ್ಟೇ ಗಟ್ಟಿಯಾಗಿ ನಿಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರಾ? ಅದು ಗ್ಯಾರಂಟಿಗಳಾಗಿರ್ಬೋದು, ನೀವು 1 ವರ್ಷದಲ್ಲಿ ಕೊಟ್ಟಂತಹ ಕೆಲಸಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ನೀವು 13 ರಿಂದ 18 ಕೊಟ್ಟಂತಹ ಕೆಲಸಗಳಾಗಿರ್ಬೋದು, ಅದನ್ನ ನೀವು ನಿಮ್ಮ ಅಧ್ಯಕ್ಷರು ಹೇಳ್ದಷ್ಟೇ ಫೋರ್ಸಬಲ್ ಆಗಿ ನಿಮ್ಮ ಕಾರ್ಯಕರ್ತರು ಹೇಳ್ತಿದ್ದಾರಾ? ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಮ್ಮ ಗ್ಯಾರಂಟಿಗಳು ಜನರಿಗೆ ಮುಟ್ಟಬೇಕು, ಅವು ಎಲ್ಲ ಜನರಿಗೂ ತಲುಪಿ ಕಾಂಗ್ರೆಸ್ ಸರ್ಕಾರ ಮಾಡ್ತು ಅಂತ ಗೊತ್ತಾಗಬೇಕು ಅಂತಲೇ ಎಲ್ಲ ರಾಜ್ಯ ಮಟ್ಟದಲ್ಲಿ, ಡಿಸ್ಟಿಕ್ ಮಟ್ಟದಲ್ಲಿ ಇಂಪ್ಲಿಮೆಂಟೇಷನ್ ಕಮಿಟಿಗಳನ್ನು ಮಾಡಿದ್ವಿ. ಆ ಕಮಿಟಿ ಉದ್ದೇಶ ಅದೇ? ಹೌದು. ಇವತ್ತು ಬೆಳಗ್ಗೆ ಒಂದು ಜಾಹೀರಾತು ಬಂದಿದೆ KPCCಯಿಂದ, ಚೆಂಪು ಕೊಟ್ಟಿದ್ದೀರಲ್ಲ, ಏನದ್ರ ಅರ್ಥ ಅಂತ? ಅಂದರೆ ಖಾಲಿ ಚೆಂಪು. ಏನದು ಎಕ್ಸ್ಪ್ಲೇನ್ ಮಾಡಿ ವೀಕ್ಷಕರಿಗೆ. ಹಳ್ಳಿನಲ್ಲಿ ಕೈಗೆ ಚೆಂಪು ಕೊಟ್ಟರು ಅಂತಂದ್ರಲ್ಲ, ಹಂಗೆ ಇದು ಚೆಂಪು ಕೊಟ್ಟಿದ್ದರು ಅಂದರೆ ಖಾಲಿ ಚೆಂಪು ಕೊಟ್ಟಿರೋದು. ಅವರು ಯಾವುದನ್ನು ಕೂಡ, ಅವ್ರು ಹೇಳಿರ್ತಕ್ಕಂಥ ಯಾವುದೇ ಪ್ರಾಮಿಸಸ್ನು ಫುಲ್ಫಿಲ್ ಮಾಡಿಲ್ಲ ಲಾಸ್ಟ್ 10 ಇಯರ್ಸಿಂದ ಅಂತ. ಹೌದು. ಆ ಚೆಂಪುಗೆ ಅಷ್ಟೊಂದು ಅರ್ಥ ಇದೆ ಹಂಗಾದ್ರೆ? ಹೌದು. ನೀ ಹಳ್ಳಿಯವನ? ಹೌದೌದು. ಮತ್ತೆ ಹಳ್ಳಿನಲ್ಲಿ ಹೇಳಲ್ವ ಇದನ್ನು? ಅದಕ್ಕೆ ನಾನು ಕೈ ಚೆಂಪು ಕೊಟ್ಬಿಟ್ರು ಅಂತ ಹೇಳಲ್ವ? ಯಾಕಂದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನೀವು ಇಂಥದ್ದೇ ಒಂದು ಸ್ಟ್ರಾಟಜಿ ಮಾಡಿದ್ರಿ. ಜಾಹೀರಾತು ಕೊಟ್ಟಿದ್ರು ಒಂದು 40% ಕಮಿಷನ್ ಅಂತ. ನಿಮ್ಮ ಪ್ರತಿಭಟನೆಗಳಿಗಿಂತಲೂ ಕೂಡ ಹೆಚ್ಚು ಸದ್ದು ಮಾಡಿದ್ದು, ಹೆಚ್ಚು ಸುದ್ದಿ ಮಾಡಿದ್ದು, ನಿಮ್ಮ ಮೇಲೆ ಒಂದು ಕೇಸು ಹಾಕ್ಬಿಟ್ರು BJP ಅವರು. ನೀವು ಮತ್ತು ನಿಮ್ಮ ಅಧ್ಯಕ್ಷರು ಎಲ್ಲರೂ ಸೇರಿದಂತೆ ಕಾಂಗ್ರೆಸ್ ಲೀಡರ್ಗಳ ಮೇಲೆ ACCವರೆಗೂ ಕೂಡ ಕೇಸ್ ಹಾಕ್ಬಿಟ್ರು. 40% ಕಮಿಷನ್ ಅಂತ ನಮ್ಮನ್ನು ಸುಳ್ಳು ಜಾಹೀರಾತು ಕೊಟ್ಬಿಟ್ರು ಅಂತ ಹೇಳಿಬಿಟ್ಟು. ಈ ಸ್ಟ್ರಾಟಜಿ ತುಂಬ ಚೆನ್ನಾಗಿದೆಯಲ್ಲ ಅಂತ. ನನ್ನ ಪ್ರಕಾರ ಅವರು ಏನು ಮಾಡಲಿಲ್ಲ ಅಂತನ್ನೋದಕ್ಕೆ ಆ ಚೆಂಬು, ಖಾಲಿ ಚೆಂಬುನ ಇಟ್ಟು ಅದನ್ನು ಅಡ್ವರ್ಟೈಸ್ ಮಾಡಿರ್ತಕ್ಕಂಥ ಖಾಲಿ ಬಡವ್ರ ಕೈಗೆ, ರೈತರ ಕೈಗೆ ಚೆಂಬು ಕೊಟ್ಟರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.